ವೆಟ್ಲ್ಯಾಂಡ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಎಲ್ಲರೂ, ಅವ್ರ ಹತ್ರ ಜಮೀನ್ ಇರಲ್ಲ, ಬಟ್ ಎಲ್ಲ ತರಕಾರಿ ಅವರೇ ಬೆಳೀತಾರೆ. ಒನ್ ಟೈಮ್ ಬಾಟಲ್ ವೇಸ್ಟ್ ಬಾಟಲ್ಸ್ ಯೂಸ್ ಮಾಡ್ತಾ ಇದೀವಿ, ಬಟ್ ಬಿಕಾಸ್ ನಾನು ಪ್ಲಾಸ್ಟಿಕ್ ಪ್ಯಾಕ್ ಮಾಡಲ್ಲ. ಫಸ್ಟ್ ಟೈಮ್ ನಾನು ಕನ್ನಡ ಅಲ್ಲಿ ಮಾತಾಡಿದೀವಿ, ಜಾಸ್ತಿ ಹ್ಯಾಪಿನೆಸ್ ಆಯ್ತು. मेरा नाम रजनीश कुमार राजा है, मैं बिहार के छोटे से गांव तरियानी छपरा से आता हूं. तरियानी छपरा सीवर डिस्ट्रिक्ट के एक बहुत बड़ा गांव है, जिस इंडिया में इतना बड़ा गांव नहीं है जिसमें इतनी कैपेसिटी हो. 22,000 वोटर हैं इस गांव में, उस गांव से आता हूं जहां 22,000 वोटर हैं और नन वोटर तो बहुत सारे हैं. उस वहां मैं ज्यादा दिन नहीं रहा हूँ, बहुत कम समय बिहार के उस गांव में व्यतीत किया है मैंने. उससे वहां से इंटर तक पढ़ा हूँ बिहार में. इंटर पढ़ने के बाद मैं बिहार से निकल गया और मैं अभी भारत के 9-10 स्टेट्स में रह रहा हूँ. नाउ ये होगा कर्नाटका दो मास्ती उन जगह इधे मास्ती अयंगर निम्दो ಕವಿ ಅವ್ರ ಊರಿನಿಂದ ಒಂದು 6 ಕಿಲೋಮೀಟರ್ ಒಂದು ತಮಿಳ್ನಾಡಲ್ಲಿ ಒಂದು ಊರಿರೋದು ಎಸ್ ತಟ್ನಪಲ್ಲಿ ವಿಲೇಜ್. ಆ ಊರಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ನಮ್ದು ಒಂದು 9 ಎಕರ್ ಲ್ಯಾಂಡ್ ಇದೆ. 9 ಎಕರ್ ಲ್ಯಾಂಡ್ ಅಲ್ಲಿ 9 ಪಾಂಡ್ಸ್ ಇದೆ. ಒಂದೊಂದು ಎಕರ್ ಜಮೀನಲ್ಲಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಇದೆ, ಸ್ವಲ್ಪ ಪ್ಲೇಯಿಂಗ್ ಏರಿಯಾ ಇದೆ, ಸ್ವಲ್ಪ ತರಕಾರಿ ಏರಿಯಾ ಇದೆ. ಆದ್ಮೇಲೆ ಇರೋದು ಲ್ಯಾಂಡ್ ಅದರಲ್ಲಿ ಪಾಂಡ್ ಇದೆ. ಅದೇ ಪ್ರಕಾರ ನಮ್ದು 9 ಎಕರ್ ಅಲ್ಲಿ ಎಲ್ಲ ಲ್ಯಾಂಡ್ ಅಲ್ಲಿ ಒಂದೊಂದು ಪಾಂಡ್ ಇದೆ. ಪಾಂಡ್ ಯಾಕೆ ಇದೆ, ನಂದು ಒಂದು ಪ್ಲಾನಿಂಗ್ ಇದೆ. ಒಂದು ಸಮಯ ಆದ್ಮೇಲೆ ನಾವು ತರಕಾರಿ ಬೆಳೆಯಲ್ಲ, ಯಾವುದು ಫ್ರೂಟ್ ಬೆಳೆದ್ರೆ ಮೀನ್ ಬೀಳುತ್ತೆ, ಮೀನ್ ಓಣಗ ಬಿಲ್ ಬರ್ತದೆ ಅದೇ ಅಲ್ಲಿ. ಆದ್ಮೇಲೆ ನಮ್ ಲ್ಯಾಂಡ್ ಅಲ್ಲಿ 9 ಎಕರ್ ಅಲ್ಲಿ ವೆಟ್ಲ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು. ಯಾಕ ಎಲ್ಲ ವೆಟ್ಲ್ಯಾಂಡ್ ಇವಾಗ ವೆಟ್ಲ್ಯಾಂಡ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದಾರೆ ಎಲ್ಲಾರು, ವೆಟ್ಲ್ಯಾಂಡ್ ಹೋಗ್ತಾ ಇದೆ. ನಮ್ಮ ಇಷ್ಟ ಪ್ರಕಾರ ನಮ್ಮ ಎಷ್ಟು ಜಮೀನ್ ಐತೆ ಅಲ್ಲ ಅದರಲ್ಲಿ ವೆಟ್ಲ್ಯಾಂಡ್ ಆಗ್ಬೇಕು. ಇನ್ನ ಇವಾಗ ಆಗ್ಬಿಟ್ಟಾದೆ, ಒಂದು 3 ಎಕರ್ ಅಲ್ಲಿ ಪ್ರಾಪರ್ ವೆಟ್ಲ್ಯಾಂಡ್ ಆಗ್ಬಿಟ್ಟಾದೆ. ನಾವು ಹೋಗ್ಬೇಕು, ಇಷ್ಟಿಷ್ಟು ನೀರಿದೆ. ಫುಲ್ ಇಯರ್ ಊರಲ್ಲಿ ಫುಲ್ ಇಯರ್ ಅಲ್ಲಿ ಕಮ್ಮಿ ಆಗಲ್ಲ. ಅದು ನಮ್ಮ ತೋಟ ಬಗ್ಗೆ ಆಯ್ತು. ಇವಾಗ ನಾವು ಬಿಹಾರ್ ಅಲ್ಲಿ ಅಗೇನ್ ವಾಪಸಿ ಹೋಯ್ತು ಕೊರೋನಾ ಪೀರಿಯಡ್ ಕಾಲಲ್ಲಿ. ನಾವು ರಾಜಸ್ಥಾನ್ ಅಲ್ಲಿ ಕೆಲಸ ಮಾಡಿದೆ. ರಾಜಸ್ಥಾನ್ ಪೊಲೀಸ್ದು ಎಲ್ಲಿ ಎಲ್ಲಿ ಅವ್ರದ್ದು ಜಾಗ ಇದೆ, ಫ್ರೀ ಲ್ಯಾಂಡ್ ಇದೆ, ಅಲ್ಲಿ ಫ್ರೂಟ್ ಫಾರೆಸ್ಟ್ ಗಾರ್ಡನ್ ರೆಡಿ ಮಾಡಿದೆ. ಅವ್ರ ಪೊಲೀಸ್ ವಾಲ್ ಜೊತೆ ಕೆಲಸ ಮಾಡಿ ಆವಾಗನ ಬಿಹಾರ್ನಿಂದ ಜನಗಳು ಫೋನ್ ಮಾಡಿದ್ರು, ನಮಗೂ ಹೆಲ್ಪ್ ಬೇಕು. ಅದಕ್ಕೆ ಬಿಹಾರ್ ಅಲ್ಲಿ ಹೋದೆ. ಬಿಹಾರ್ ಅಲ್ಲಿ ಒಂದು 6 ಆರ್ಗನೈಸೇಷನ್ ಅಲ್ಲಿ ಎಲ್ಲಿ ಎಲ್ಲಿ ನೆಗ್ಲೆಕ್ಟೆಡ್ ಕಮ್ಯುನಿಟಿ ಐತೆ, ಮೋಸ್ಟ್ಲಿ ಮಾಜಿ ಸಮುದಾಯ ಆಲ್ ಓವರ್ ಇಂಡಿಯಾ. ಅಲ್ಲಿ ಫಾರೆಸ್ಟ್ ಡೀಲರ್ಸ್ ಅಂಡ್ ದ ಲ್ಯಾಂಡ್ ಅದು ಪಾಟಿದಾರ್ ಇರ್ತಾರೆ, ಅವ್ರ ಹತ್ರ ಜಮೀನ್ ಇರಲ್ಲ, ಬಟ್ ಎಲ್ಲ ತರಕಾರಿ ಅವರೇ ಬೆಳೀತಾರೆ, ಎಲ್ಲ ತಿನ್ನೋದು ಐಟಮ್ ಅವರೇ ಬೆಳೆಯೋದು, ಬಟ್ ಅವ್ರ ಹತ್ರ ಜಮೀನ್ ಇಲ್ಲ. ಅವ್ರ ಹತ್ರ ಒಂದು 1/2 ಎಕರ್ ಜಮೀನ್ ಇಲ್ಲ, ಪಾಟಿದಾರ್ ಇದೆ ಅಷ್ಟೇ. ಅವ್ರ ಹತ್ರ ಕೆಲಸ ಮಾಡಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಸರ್ಕಾರಿ ಜಮೀನಲ್ಲಿ ಓಕೆ ಇವ್ರು ಸ್ವಲ್ಪ ದಿನಕ್ಕೆ ಸ್ವಲ್ಪ ಮಾಡ್ಲಿ, ಗಿಡ ಬೆಳೆದಲ್ಲಿ. ಅವರಲ್ಲಿ ಆಗ್ರೋ ಫಾರೆಸ್ಟ್ರಿ ಒಂದು ಕೆತಿ ಆರ್ಗನೈಸೇಷನ್ ಇದೆ, ಅಲ್ಲಿ ಒಂದು 3 ಎಕರ್ ಅಲ್ಲಿ ಆಗ್ರೋ ಫಾರೆಸ್ಟ್ರಿ ರೆಡಿ ಮಾಡಿದೆ. ಆಮೇಲೆ ಸಿವರ್ ಡಿಸ್ಟ್ರಿಕ್ಟ್ ನಮ್ಮ ಏರಿಯಾ ಅಲ್ಲಿ ನಮ್ಮ ಅಪ್ಪಗೆ ಕಾಲ್ ಗಿಲ್ ಎಲ್ಲ ಟಚ್ ಮಾಡಿ, ಅಪ್ಪ ಸ್ವಲ್ಪ ಚೇಂಜ್ ಮಾಡೋ, ನೀವು ಕೆಮಿಕಲ್ ಮಾಡಿದ್ರೆ ನಾನು ಎಲ್ಲಕ್ಕೆ ಕೇಳ್ತೀವಿ, ಕೆಮಿಕಲ್ ಮಾಡ್ಬಾರ, ಕೆಮಿಕಲ್ದು ಕೆಲಸ ಮಾಡ್ಬಾರ, ನೀವು ಮಾಡ್ತಾ ಇದ್ದೀರಿ ಎಲ್ಲ. ಆವಾಗ ಸ್ವಲ್ಪ ಚೇಂಜ್ ಆಯ್ತು. ದಾನಿದೆ ನಮ್ಮ ತೋಟದು, ದಾನು ಫುಲ್ ಆರ್ಗ್ಯಾನಿಕ್ ಬೆಳೆದಿದ್ದೀವಿ. ಗೋಧಿ ಇದೆ ಅಲ್ಲಿ, ಗೋಧಿ ಇದೆ, ಆ ಗೋಧಿನ ನಮ್ ತೋಟ ಅಲ್ಲಿ ಬೆಳೆದಿದ್ದೀವಿ, ನಾಟಿ ಗೋಧಿ. ಇವಾಗ ಗೋಧಿ ಸಿಗುತ್ತೆ, ಇದ್ರಕ್ಕೆ ದಪ್ಪದೋ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹೋದ್ರೆ, ಇದಕ್ಕೆ ಚಿಕ್ಕದ ಗೋಧಿ ಸಿಕ್ಕಲ್ಲ. ಇದು ಸ್ವಲ್ಪ ಜಾಸ್ತಿ ಆಯ್ತು, ಯಾಕ ಮೇನ್ ಗೋಧಿ ಇದೇ ಸೈಜ್ ಇರೋದು, ಮೇನ್ ಗೋಧಿ ಇದೇ ಸೈಜ್ ಇರೋದು. ನಾವು ಜಾಸ್ತಿ ಫಿಶಮೀನು, ಅಪ್ಪಗೆ ಸ್ವಲ್ಪ ಬೂಸ್ಟರ್ ಬೇಕು, ಇದು ಜಾಸ್ತಿ ಪ್ರೊಡಕ್ಷನ್ ಬೇಕು. ಅದಕ್ಕೆ ನಾವು ಫಿಶಮೀನು, ಬಯೋಎಂಜೈಮ್, 8 ಇಯರ್ಸ್ ಕಾವ್ ಯೂರಿನ್, ಇದು ವೈಸ್ ಈ ಕಾವ್ ಯೂರಿನ್ 8 ಇಯರ್ಸ್ ವರ್ಷ ಆಯ್ತು. ಆತರ ರೆಡಿ ಮಾಡಿ ತೋಟ ಹತ್ರ ಎಲ್ಲ ರೆಡಿ ಮಾಡಿದೆ. ಇವಾಗ
ಸ್ವಲ್ಪ ಚೇಂಜ್ ಆಗಿದ್ದಾರೆ ಆಮೇಲೆ ಇದು ಬಿಹಾರ ಅಲ್ಲಿ ಒಂದು ಪ್ರೋಗ್ರಾಮ್ ಆಗಿದೆ ಇವರು ಬೀಜ್ ಬಚಾವ್ ಬೀಜ್ ಬಚಾವ್ ಅಲ್ಲಿ ಒಂದು ಒಂದು ಆರ್ ಇವರು ಏನ್ ಹೆಸರು ಆರ್ ಜನ ಎಲ್ಲ ಎಲ್ಲ ಡಿಸ್ಟ್ರಿಕ್ಟ್ ಯಾವುದೋ ನೆಗ್ಲೆಕ್ಟೆಡ್ ಡಿಸ್ಟ್ರಿಕ್ಟ್ ಇದೆ ಆ ಏರಿಯಾನಿಂದ ಜನಗಳಿಗೆ ಅದೇ ತರ ಫೆಲೋಸ್ ಹಾಕಿ ಅವರು ಇದು ಬೀಜ್ ಯಾರ್ಯಾರ ಬೀಜ್ ಸ್ವಲ್ಪ ಯಾವ ಬೀಜ ಯಾವ ರೀತಿಯಲ್ಲಿ ಗ್ರೋ ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಸೇವಿಂಗ್ ಮಾಡ್ಕೆ ಇಕ್ಕಿರೋದು ನೆಕ್ಸ್ಟ್ ಟೈಮ್ ಗ್ರೋ ಮಾಡಕ ಅದು ಎಲ್ಲರೂ ಹತ್ರ ಹೋಗಿ ಸ್ವಲ್ಪ ಸ್ವಲ್ಪ ಬೀಜ್ ಕಲೆಕ್ಟ್ ಮಾಡಿ ಇದು ಬಿಹಾರ ಅಲ್ಲಿ ಗ್ರೋ ಆಗಿದೆ ಆಗ್ತಾ ಇದೆ ಮೋಸ್ಟ್ಲಿ ಏರಿಯಾ ಅಲ್ಲಿ ನಿಮ್ಗೆ ಯೆಲ್ಲೋ ಮಸ್ಟರ್ಡ್ ಸಿಕ್ಕಲ್ಲ ಬೇಗ ಸಿಕ್ಕಲ್ಲ ಯೆಲ್ಲೋ ಮಸ್ಟರ್ಡ್ ಜಾಸ್ತಿ ಬೇಗ ಸಿಕ್ಕಲ್ಲ ಯೆಲ್ಲೋ ಮಸ್ಟರ್ಡ್ ಇದೆ ಇದು ಜಸ್ಟ್ ಇವಾಗ ಬ್ರಾಹ್ಮಿನ್ಸ್ ಯೆಲ್ಲೋ ಮಸ್ಟರ್ಡ್ ಪೂಜೆಗೆ ಹಾಕೋದು ಅಷ್ಟೇ ಬೇರೆ ಕೇನ್ಗೆ ಯೂಸ್ ಹಾಕಲ್ಲ ಬಟ್ ಯೆಲ್ಲೋ ಮಸ್ಟರ್ಡ್ ಮಸಾಲಾ ರೆಡಿ ಮಾಡಿ ಮೀನ್ಗೆ ಹಾಕೋದು ಬದನೆಕಾಯಿ ತರಕಾರಿಗೆ ಹಾಕೋದು ಆಮೇಲೆ ಇದು ಮೋಸ್ಟ್ಲಿ ತರಕಾರಿ ಅಲ್ಲಿ ಫ್ಲೇವರ್ ಜಾಸ್ತಿ ಇರ್ತದೆ ಇನ್ನ ಜಾಸ್ತಿ ಫ್ಲೇವರ್ ಆಗ್ಲಿ ಅದ್ರಲ್ಲಿ ಇವರು ಎಲ್ಲ ಮಸ್ಟರ್ಡ್ ಗೆ ಇದು ಉಪಯೋಗ ಮಾಡ್ತಾರೆ ಹಂಗೆ ಈ ಟೈಮ್ ಬಿಹಾರ್ ನಿಂದ ಮಹುವಾ ಒಂದು ಟ್ರೀ ಇರ್ತದೆ ಮಹುವಾ ಒಂದು ಫ್ರೂಟ್ ಇದೆ ನೀವು ಮತ್ತಿ ಹೇಳ್ತೀರಾ ಈ ಕಡೆ ಆ ಮತ್ತಿದು ಹಲ್ವಾ ಮಾಡಿದ್ದಾರೆ ಮತ್ತಿದು ಕೇಕ್ ಮಾಡಿದ್ದಾರೆ ಮತ್ತಿದು ಪೇಡ ಮಾಡಿದ್ದಾರೆ ಮತ್ತಿದು ಬಿಸ್ಕಿಟ್ಸ್ ರೆಡಿ ಮಾಡಿದ್ದಾರೆ ಆಮೇಲೆ ರಾಗಿದು ಮುದ್ದೆ ತಿಂತೀವಿ ಅಷ್ಟೇ ಅವ್ರ ಯಾವ ಜಾಗ ಮುದ್ದೆದು ರಾಗಿ ಬಿಸ್ಕಿಟ್ ಸಿಗುತ್ತೆ ರಾಗಿ ನಮ್ಕಿನ್ ಸಿಗುತ್ತೆ ರಾಗಿ ಪ್ರೊಡಕ್ಟ್ ಕೊಡ ಸ್ವಲ್ಪ ಸವಿದೇವ್ ರಾಗಿ ಕೋದೇವ್ ಏದೇವ್ ರಾಗಿದು ಇದು ನಮ್ಕಿನ್ ಬಿಸ್ಕಿಟ್ ತರ ನೀವು ಟೇಸ್ಟ್ ಮಾಡಿ ನೋಡ್ಬೇಕು ಎಷ್ಟು ಚೆನ್ನಾಗಿರುತ್ತೆ ರಾಗಿದು ನಮ್ಕಿನ್ ಯಾವಾಗ ಬೇಕೋ ಇದು ಚೆನ್ನಾಗೆ ತಿನ್ಬೋದು ರಾಗಿ ಲಡ್ಡು ರೆಡಿ ಮಾಡಿದೀವಿ ಅದು ಯಾವ ಯಾವ್ದು ಬೈ ಪ್ರೊಡಕ್ಟ್ಸ್ ರೆಡಿ ಮಾಡ್ಬೋದು ಅದು ನಮ್ ಇಲ್ಲಿ ಜನಗಳಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಪ್ರೊಡಕ್ಟ್ಸ್ ನಮ್ದು ಐತೆ ಮೋಸ್ಟ್ಲಿ ಪಿಕಲ್ಸ್ ಉಪ್ಪಿನಕಾಯಿಗಳು ನಾವು ಬೆಟ್ಟಿನಲ್ಲಿದು ಉಪ್ಪಿನಕಾಯಿ ರೆಡಿ ಮಾಡ್ತೀವಿ ಆಮೇಲೆ ಮ್ಯಾಂಗೋ ಉಪ್ಪಿನಕಾಯಿ ಐತೆ ಜಿಂಜರ್ ಉಪ್ಪಿನಕಾಯಿ ಐತೆ ಗಾರ್ಲಿಕ್ ಉಪ್ಪಿನಕಾಯಿ ಇದೆ ಮೂಲಂಗಿ ಉಪ್ಪಿನಕಾಯಿ ಇದೆ ಆಮೇಲೆ ಇದು ಪರವಲ್ ಇದೆ ಇಲ್ಲಿ ಪರವಲ್ ಉಪ್ಪಿನಕಾಯಿ ಇದೆ ಇದು 8-10 ವೆರೈಟಿದು ಉಪ್ಪಿನಕಾಯಿ ರಾಗಿದು ಒಂದು 3 ವೆರೈಟಿದು ಸ್ವೀಟ್ಸ್ ಅಂಡ್ ಸಾಲ್ಟಿ ಐಟಮ್ ಆದ್ಮೇಲೆ ಗೋಧಿ ಸಾಮಾಯ್ ಮಿಕ್ಸ್ ಬಿಸ್ಕಿಟ್ ರೆಡಿ ಮಾಡಿದ್ದಾರೆ ಸಾಮಾಯ್ದು ಹಲ್ವಾ ರೆಡಿ ಮಾಡಿದ್ದಾರೆ ಮಹುವಾದು ಒಂದು 3-4 ವೆರೈಟಿ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ನಾವು ಮಹುವಾದು ಡ್ರಿಂಕ್ಸ್ ರೆಡಿ ಮಾಡ್ತಾ ಇದ್ದೀವಿ ಮಹುವಾ ಡ್ರಿಂಕ್ಸ್ ರೆಡಿ ಮಾಡ್ತಾ ಇದ್ದೀವಿ ಮಹುವಾ ಅಂದ್ರೆ ಮತ್ತಿದು ಡ್ರಿಂಕ್ಸ್ ರೆಡಿ ಮಾಡ್ತಾ ಇದ್ದೀವಿ ಈ ಡ್ರಿಂಕ್ಸ್ ನಿಮ್ ಗಟ್ಸ್ ಗೆ ಚೆನ್ನಾಗಿರುತ್ತೆ ಗಟ್ಸ್ ಗೆ ಸ್ಟ್ರಾಂಗ್ ಮಾಡ್ತಾರೆ ನಿಮ್ಗೆ ಬೇಗ ಅದು ನೆಗಡಿಗೆ ಇದು ಇದು ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಬೇಗ ಬರಲ್ಲ ನಿಮ್ ಹತ್ರ ನೀವು ಇನ್ಫೆಕ್ಷನ್ ಸ್ವಲ್ಪ ಫ್ರೀ ಕೈ ಇರ್ತೀರಾ ಆಮೇಲೆ ಹ್ಯಾಂಡ್ ವಾಶ್ ರೆಡಿ ಮಾಡ್ತಾ ಇದೀವಿ ಹ್ಯಾಂಡ್ ವಾಶ್ ಇದೆ ಬಾಡಿ ವಾಶ್ ಇದೆ ಹೇರ್ ವಾಶ್ ಇದೆ ಆದ್ಮೇಲೆ ನೀವು ಕಿಚನ್ ಡಿಶ್ ವಾಷಿಂಗ್ಗೆ ಯೂಸ್ ಮಾಡ್ಬೋದು ನೀವು ಗಾರ್ಡನ್ಗೆ ಸ್ಪ್ರೇ ಮಾಡ್ಬೋದು ನೀವು ಟಾಯ್ಲೆಟ್ ವಾಶ್ ಮಾಡ್ಬೋದು ಒಂದ್ ಪ್ರೊಡಕ್ಟ್ 9-10 ತರ ಯೂಸ್ ಮಾಡ್ಬೋದು ಅಂದ್ರೆ ಬಟ್ ಸೇಮ್ ಟೈಮ್ ನೀವು ಇದು ರೆಡಿ ಮಾಡಕ ಕಷ್ಟ ಇಲ್ಲ ಜ್ಯೂಸ್ ಅಂಗಡಿ ಹೋದ್ರೆ ಅಲ್ಲಿ ವೇಸ್ಟ್ ಸಿಗುತ್ತೆ ಆ ವೇಸ್ಟ್ ಒಂದು ಕೆಜಿ ವೇಸ್ಟ್ 100 ಗ್ರಾಮ್ ಬೆಲ್ಲ ಆದ್ಮೇಲೆ ವಾಟರ್ 3 ತಿಂಗಳಲ್ಲಿ ರೆಡಿ ಆಗುತ್ತೆ ಮನೇನ ಸೂಪರ್ ಸ್ಮೆಲ್ ಇರುತ್ತೆ ಕೆಮಿಕಲ್ ಯೂಸ್ ಆಗಲ್ಲ ಬಾಟಲ್ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿದೀವಿ ಎಲ್ಲರೂ ಹೇಳ್ತಾರೆ ಯಾಕೋ ಪ್ಲಾಸ್ಟಿಕ್ ನೀರ್ ಕುಡಿಯೋದು ಬಿಸಾಕ್ಬಿಡೋದು ಬಾಟಲ್ ಒನ್ ಟೈಮ್ ಬಾಟಲ್ ಯೂಸ್ ಜಾಸ್ತಿ ಮೌಂಟೇನ್ಸ್ ಕ್ರಿಯೇಟ್ ಆಗಿದೆ ನಾನು ಸ್ವಲ್ಪ ಮೈಂಡ್ ಅದೇ ತರ ಐತೆ ನನ್ಗೆ ಅದು ಮೌಂಟೇನ್ಸ್ ಕ್ರಿಯೇಟ್ ಆಗ್ಬಿಡ್ದು ಅದೇ ಎಲ್ಲ ಬಾಟಲ್ಸ್ ನಾವು ಯೂಸ್ ಮಾಡ್ತೀವಿ ಒಂದು ಮಿಲಿಯನ್ ಡಾಲರ್ ಸೇವ್ ಮಾಡಕ ಪ್ಲಾನ್ ಇದೆ ನನ್ ಪಾಕೆಟ್ ಗೆ $1,000,000 ಸೇವ್ ಮಾಡಲ್ಲ $1,000,000 ಇನ್ನ ಯೂಸ್ ಆಗ್ಬಿಡ್ದು ಪ್ಲಾಸ್ಟಿಕ್ ರೆಡಿ ಮಾಡಕ ಅದಕ್ಕೆ ಇದು ನಾವು ಒನ್ ಟೈಮ್ ಬಾಟಲ್ ವೇಸ್ಟ್ ಬಾಟಲ್ಸ್ ಯೂಸ್ ಮಾಡ್ತಾ ಇದೀವಿ ಹಂಗೆ ಫಿಶ್ ಅಮಿನೋ ಆಸಿಡ್ ರೆಡಿ ಮಾಡಿದೀವಿ ನಂದಿನಿದು ಬಾಟಲ್ ಸಿಗುತ್ತೆ ನಮ್ ಕರ್ನಾಟಕ ಅಲ್ಲಿ
ನಮ್ದಿ ನಂದಿನಿ ಮಿಲ್ಕ್ ಫ್ಲೇವರ್ಡ್ ಮಿಲ್ಕ್ ಬಾಟಲ್ ಅದು ಮುಂಚೆ ಅವರು ಬಾಟಲ್ ಕೊಡ್ತಾ ಇಲ್ಲ ಅವರು ನಂದಿನಿ ಫ್ಲೇವರ್ಡ್ ಮಿಲ್ಕ್ ಅಂಗಡಿ ತೋ ಅಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ರು ಇವಾಗ ಅವರು ಬಾಟಲ್ ಗೆ ಹಾಕಿದ್ದಾರೆ ಅದರಲ್ಲಿ ನಾವು ಪ್ಯಾಕಿಂಗ್ ಮಾಡ್ತಾ ಇದೀವಿ ಈಗ ಈ ಸ್ವಲ್ಪ ಅವರು ನೋಡ್ಲಿಕ್ಕೆ ಏನಕ್ಕೆ ಅದು ವೇಸ್ಟ್ ಮಾಡೋದು ಬೇರೆ ಐಟಮ್ ಥರ್ಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ನಂದಿನಿ ಸೆಕೆಂಡ್ ಕ್ವಾಲಿಟಿ ಪ್ಲಾಸ್ಟಿಕ್ ವೇಸ್ಟ್ ಮಾಡ್ತಾ ಇದಾರೆ ಸೆಕೆಂಡ್ ಕ್ವಾಲಿಟಿ ಇದು ಪ್ಲಾಸ್ಟಿಕ್ ಇದು ಸೆಕೆಂಡ್ ಕ್ವಾಲಿಟಿ ಇದು ಬಾಟಲ್ ಪ್ಲಾಸ್ಟಿಕ್ ಇದು ಇದರ ಬಾಟಲ್ ಮೂರ್ ಟೈಮ್ ಇವರು ಪ್ರೋಸೆಸ್ ಮಾಡಿದ್ರೆ ಆ ಟೈಮ್ಗೆ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರುತ್ತೆನ ಟಾರ್ಪೋಲಿನ್ ಆತರ ಇದರಲ್ಲಿ ರೆಡಿ ಮಾಡಬಹುದು ಆ ಟೈಪ್ ರೆಡಿ ಮಾಡಬಹುದು ಬಟ್ ಇವರು ಸೆಕೆಂಡ್ ಕ್ವಾಲಿಟಿ ಯೂಸ್ ಮಾಡ್ತಾ ಇದಾರೆ ಯಾಕೆ ವೇಸ್ಟ್ ಕ್ರಿಯೇಟ್ ಮಾಡಬೇಕು 8072065808 ನಿಮಗೆ ಪಿಕಲ್ಸ್ ಬೇಕಾ ಬಯೋ ಎಂಜೈಮ್ ಬೇಕಾ ಯಾವುದು ಲಿಕ್ವಿಡ್ ಫರ್ಟಿಲೈಸರ್ಸ್ ಐಟಮ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ನಾವು 5 ಲೀಟರ್ ಕ್ಯಾನ್ ಅಲ್ಲಿ ಕಳಿಸ್ತೀವಿ ಈ ತರ ಬಾಟಲ್ ಅಲ್ಲಿ ಕಳಿಸ್ತೀವಿ ಪಿಕಲ್ಸ್ ನಾವು ಚಿಕ್ಕ ಚಿಕ್ಕ ಬಾಟಲ್ ಅಲ್ಲಿ ಕಳಿಸ್ತೀವಿ ಬಟ್ ಪಿಕಲ್ಸ್ ನಾನು ಪ್ಲಾಸ್ಟಿಕ್ ಪ್ಯಾಕ್ ಮಾಡಲ್ಲ ಸೊ ಫಸ್ಟ್ ಟೈಮ್ ನಾನು ಕನ್ನಡ ಅಲ್ಲಿ ಮಾತಾಡಿದೀವಿ ಜಾಸ್ತಿ ಹ್ಯಾಪಿನೆಸ್ ಆಯ್ತು ಥ್ಯಾಂಕ್ ಯು ವೆರಿ ಮಚ್